ನಕ್ಷತ್ರ ಟಿವಿ ಹರಿಹರ ಮನೋರಂಜನೆ ಎಲ್ಲರಿಗಾಗಿ. ನಮಸ್ಕಾರ ಪ್ರಿಯ ವೀಕ್ಷಕರಿಗೆ. ಮೈ ನಕ್ಷತ್ರ ಟಿವಿಯನ್ನು ಬಹಳಷ್ಟು ಜನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಅವರೆಲ್ಲರಿಗೂ ಮೈ ನಕ್ಷತ್ರ ಟಿವಿ ತಂಡದ ವತಿಯಿಂದ ಧನ್ಯವಾದಗಳು. ಮೈ ನಕ್ಷತ್ರ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡದಿರುವವರು ಮಾಡಬೇಕಾಗಿದ್ದಿಷ್ಟೇ, ಯೂಟ್ಯೂಬ್ಗೆ ಹೋಗಿ ಮೈ ನಕ್ಷತ್ರ ಟಿವಿ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವುದನ್ನು ಮರೆಯದಿರಿ, ಏಕೆಂದರೆ ನಾವು ಅಪ್ಲೋಡ್ ಮಾಡಿದ ವಿಡಿಯೋ ಕಾರ್ಯಕ್ರಮಗಳನ್ನು ಮೊದಲೇ ನೋಡಿ ಆನಂದಿಸಬಹುದು. ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು, ಬಸವ ಕೇಂದ್ರ, ಶ್ರೀ ಮುರುಘಾ ಮಠ, ಚಿತ್ರದುರ್ಗ. ಶ್ರೀಯವರು ದಿನಾಂಕ 10/4/1958 ಚಿತ್ರದುರ್ಗ ಸಮೀಪದ ಗೊಡಬನಹಾಳ್ ಎಂಬ ಗ್ರಾಮದಲ್ಲಿ ಶ್ರೀ ಗುರುಮೂರ್ತಯ್ಯ ಮತ್ತು ಮುರಿಗೆಮ್ಮ ಎಂಬ ಜಂಗಮ್ಮ ದಂಪತಿಗಳ ಕುಟುಂಬದಲ್ಲಿ ಜನಿಸಿದರು. ಶ್ರೀಯವರ ಕುಟುಂಬಕ್ಕೆ ಆರ್ಥಿಕ ಬಡತನವಿತ್ತು, ಆದರೆ ಸಾಂಸ್ಕೃತಿಕ ಶ್ರೀಮಂತಿಕೆ ಇತ್ತು. ತಮ್ಮ ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಚಿತ್ರದುರ್ಗದಲ್ಲಿ ಪದವಿ ವ್ಯಾಸಂಗ ಮಾಡಿದರು. ಬಡತನದ ಕಾರಣದಿಂದ ಅಂದಿನ ಮುರುಘಾ ಮಠದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಶ್ರೀಯವರ ಗಂಭೀರತೆ, ನಿಷ್ಠೆ, ಪ್ರಾಮಾಣಿಕತೆ, ಆಧ್ಯಾತ್ಮಿಕತೆ ಮತ್ತು ವೈಚಾರಿಕ ಚಿಂತನೆಗಳು ಅಂದಿನ ಮಠಾಧಿಪತಿಗಳಾದ ಶ್ರೀ ಮಲ್ಲಿಕಾರ್ಜುನ ಶ್ರೀಗಳ ಗಮನ ಸೆಳೆಯಿತು. ತಮ್ಮ ನಂತರ ಮಠದ ಜವಾಬ್ದಾರಿಯನ್ನು ಶ್ರೀಯವರಿಗೆ ನೀಡುವ ಚಿಂತನೆ ನಡೆಸಿ ಶಿವಮೂರ್ತಿ ಶ್ರೀಯವರನ್ನು 1978 ಶಿರಸಿಯಲ್ಲಿರುವ ಶಾಖಾ ಮಠದ ಜವಾಬ್ದಾರಿ ನೀಡಲಾಯಿತು. ಶ್ರೀಯವರು ಗೊಂದಲದ ಮನಸ್ಸಿನಿಂದಲೇ ಅಲ್ಲಿಗೆ ತೆರಳಿದರು. ಹಳೆಯ ಕಂದಾಚಾರ, ಮೂಢನಂಬಿಕೆಗಳನ್ನು ತೊಲಗಿಸುವ ದಿಟ್ಟ ನಿರ್ಧಾರದೊಂದಿಗೆ ಮಠವನ್ನು ಮುನ್ನಡೆಸಿದರು. ಈ ಸಂದರ್ಭದಲ್ಲಿ ಎದುರಾದ ಸಮಸ್ಯೆ ಸವಾಲುಗಳಲ್ಲಿ ಗೆದ್ದರು. ನಂತರ 1984 ಹಾವೇರಿಯ ಹೊಸಮಠಕ್ಕೆ ಇವರನ್ನು ಉತ್ತರಾಧಿಕಾರಿಯಾಗಿ ಮಾಡಲಾಯಿತು. ಅಲ್ಲಿಯೂ ತಮ್ಮ ವೈಚಾರಿಕತೆಯ ಗುಣಗಳಿಂದಾಗಿ ಸಂಪ್ರದಾಯವಾದಿಗಳ ವಿರೋಧದ ನಡುವೆಯೂ ಸಾಮಾಜಿಕ ಕ್ರಾಂತಿ, ಕನ್ನಡತನದ ಜೊತೆಗೆ ಸರ್ವಧರ್ಮ ಚಿಂತನೆ, ಜನಜಾಗೃತಿ ವೇದಿಕೆ, ತಿಂಗಳ ಕಾರ್ಯಕ್ರಮ ಹೀಗೆ ಮಠದಲ್ಲಿ ಸಮಾಜ ಸುಧಾರಣೆಯ ಹಾದಿಯಲ್ಲಿ ಮುನ್ನಡೆದರು. 1991 ಚಿತ್ರದುರ್ಗದ ಮುರುಘಾ ಮಠದ ಉತ್ತರಾಧಿಕಾರಿಯಾಗಿ ಪಟ್ಟಕಟ್ಟಲಾಯಿತು. ಶ್ರೀಯವರು ತಮ್ಮನ್ನು ಜಗದ್ಗುರು, ಸ್ವಾಮೀಜಿ ಎಂಬ ಪದಗಳಿಂದ ಕರೆಯುವುದನ್ನು ಒಪ್ಪಲಿಲ್ಲ, ಬದಲಿಗೆ ಶರಣರು ಎಂದು ಕರೆಸಿಕೊಳ್ಳಲು ಬಯಸಿದರು. ಶರಣರು ಎಂದರೆ ಭಗವಂತನಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವವರು ಎಂದರ್ಥ. ತಾವು ಮಠದ ಉತ್ತರಾಧಿಕಾರಿಯಾದ ಮೇಲೆ ಹೊಸ ಹೊಸ ಪ್ರಗತಿಪರ ಯೋಜನೆಗಳನ್ನು ಜಾರಿಗೆ ತರುವ ಪ್ರಯತ್ನ ಮಾಡಿದರು. ಹಳ್ಳಿ ಹಳ್ಳಿಗೆ ಸಂಚರಿಸಿ ಸಮಾನತೆ, ಸರ್ವಧರ್ಮ ಸಮನ್ವಯತೆಯ ಅರಿವು ಮೂಡಿಸಿದರು. ವಿಧವಾ ಮರುವಿವಾಹ, ಅಂತರ್ಜಾತಿ ವಿವಾಹ ಮಾಡಿಸಿದರು. ಅನಾಥ ಮಕ್ಕಳ ಪೋಷಣೆ ಕೂಡ ಮಾಡಿದರು. ವರದಕ್ಷಿಣೆ ಪಿಡುಗು, ದೇವದಾಸಿ ಪದ್ಧತಿ, ಬಾಲ್ಯ ವಿವಾಹದಂತಹ ನೀಚ ಪದ್ಧತಿಗಳನ್ನು ಖಂಡಿಸಿದರು. ಎಲ್ಲೇ ಗಲಭೆಗಳಾದರೂ ಮರುಗುವ ಜೀವ, ಶಾಂತಿ ಸಭೆ, ಸಾಂತ್ವನದ ಭೇಟಿ, ಸೌಹಾರ್ದ ಭೇಟಿಗಳಲ್ಲಿ ಭಾಗವಹಿಸಿ ಮಾನವೀಯತೆ ಮೆರೆಯುತ್ತಿದ್ದರು. ಧರ್ಮ ಹಾಗೂ ದೇವರಿಗಿಂತ ರಾಷ್ಟ್ರಧರ್ಮವೇ ಶ್ರೇಷ್ಠ ಎಂದು ಇಂಗ್ಲೆಂಡಿನಲ್ಲಿ ಭಾಷಣ ಮಾಡಿದರು. ಮುಸ್ಲಿಮರ ಮನೆಯಲ್ಲಿ ಪ್ರಸಾದ ಸ್ವೀಕರಿಸಿದರು. 2004 ಮೈಸೂರಿನ ಪ್ರೇಮಿಗಳಾದ ಪ್ರೊಟೆಸ್ಟೆಂಟ್ ಹುಡುಗ ಕ್ಯಾಥೋಲಿಕ್ ಹುಡುಗಿಯೊಂದಿಗೆ ವಿವಾಹ ಮಾಡಿಸಿದರು. ಶ್ರೀಗಳ ಸಮಾಜ ಸೇವೆಗಳನ್ನು ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಇಂದಿನ ಆಧುನಿಕತೆಯ ಉತ್ಕರ್ಷದ ದಿನಗಳಲ್ಲಿ ಸಮಾಜದ ಪಥದಲ್ಲಿ ನಡೆಯುವುದೆಂದರೆ ಸುಲಭದ ಮಾತಲ್ಲ. ಸಂಪ್ರದಾಯವಾದಿಗಳ ಟೀಕೆಗಳಿಗೆ ಸೊಪ್ಪು ಹಾಕದೆ ದಿಟ್ಟ ಹೆಜ್ಜೆಯಿಂದ ಮುನ್ನಡೆದು ಜನಜಾಗೃತಿ ಮೂಡಿಸಿದರು. ಶ್ರೀಗಳೆಂದರೆ ಬದುಕಿನ ಬವಣೆಯಲ್ಲಿ ಪಕ್ವಗೊಂಡ ಸಂತ, ಸತ್ಯದ ಅರಿವಿಗೆ ಮುಖಾಮುಖಿಯಾದ ದಾರ್ಶನಿಕ, ಸಹೃದಯಿ, ಕವಿ, ಚಿಂತಕ, ಕೃತಿಕಾರ, ವರ್ತಮಾನದ ಹರಿಕಾರ. ಹಾಗಾಗಿಯೇ 50 ಕೃತಿಗಳನ್ನು ರಚಿಸಲು ಕಾರಣವಾಯಿತು. ಜಗತ್ತನ್ನು, ಜನರನ್ನು ಕಟ್ಟಿದವರು ಕನಸುಗಾರರು. ಕನಸುಗಾರರಿಗೆ ಕನವರಿಕೆಗಳು ಹೆಚ್ಚು,
ಕನವರಿಕೆಗಳೆಂದರೆ ಹೃದಯದ ಮಿಡಿತ. ಅಂತಹ ಮಿಡಿತದ ಹೃದಯವೇ ನಮ್ಮ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾ ಶರಣರು. ಈ ಜಗತ್ತಿನಲ್ಲಿ ಮಾನವೀಯತೆಯನ್ನು ಬೋಧಿಸಿದಂತಹ ಗೌತಮ ಬುದ್ಧರು ಜಾಗತಿಕ ಪ್ರೀತಿಯನ್ನು ಕುರಿತು ಸಂದೇಶವನ್ನು ರವಾನಿಸಿದ ಯೇಸುಕ್ರಿಸ್ತರು ಕಾಯಕ ಮಹತ್ವವನ್ನು ಒತ್ತಿ ಹೇಳಿದಂತಹ ಪೈಗಂಬರರು ದಯಾ ಮೂಲವಾಗಿರುವಂತಹ ಧರ್ಮವನ್ನು ಕೊಟ್ಟಂತಹ ಬಸವ ಅಲ್ಲಮಾದಿ ಶರಣರು ಪ್ರಪಂಚದ ಎಲ್ಲ ದಾರ್ಶನಿಕರ ಪ್ರೇರಣೆಯ ಜೊತೆಯಲ್ಲಿ ಸಂತ ಅಲೋಸಿಯಸ್ ಕಾಲೇಜಿನ ಮುಖಾಂತರವಾಗಿ ಇಲ್ಲಿ ಒಂದು ಸಮಾರಂಭ ನಡೀತಾ ಇದೆ. ನನ್ನನ್ನು ಅತ್ಯಂತ ಪ್ರೀತಿಯಿಂದ ಹುಡುಕಿಕೊಂಡು ಬಂದು ಸ್ವಾಗತವನ್ನು ಅರ್ಥಾತ್ ಆಮಂತ್ರಣವನ್ನು ನೀಡಿದವರು ಫಾದರ್ ಎರಿಕ್ ಮಿಥಾಯಿಸ್ ಮತ್ತು ಫಾದರ್ ಸಂತೋಷ್ ಫರ್ನಾಂಡಿಸ್ ಅವರು. ನಮ್ಮ ನಡುವೆ ಹಿರಿಯ ಜೀವ ಫಾದರ್ ಪ್ರದೀಪ್ ಜಿ ಅವರು ಕೂಡ ನಮ್ಮ ನಡುವೆ ಇದ್ದು ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನೂ ಆಮಂತ್ರಣ ಮಾಡಿಕೊಂಡಿದ್ದಾರೆ. ನಮ್ಮ ನಡುವೆ ಬಸವಪ್ರಭು ಸ್ವಾಮೀಜಿ ಅವರು, ಇಲ್ಲಿನ ನಗರಸಭೆಯ ಅಧ್ಯಕ್ಷರು, ಸದಸ್ಯರು, ಮಾಧ್ಯಮದವರು, ಭಾಗವಹಿಸಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ಶರಣಾರ್ಥಿಗಳು. ಈ ತಂಪು ತನದಿಂದ ಕೂಡಿದಿರುವಂತಹ ಈ ಸಮಾರಂಭದಲ್ಲಿ ನಾವು ನೀವುಗಳೆಲ್ಲ ಸೇರಿದ್ದೇವೆ. ನಮ್ಮನ್ನು ಫಾದರ್ ದ್ವಯರು ಆ ಕಟ್ಟಡದಿಂದ ಇಲ್ಲಿವರೆಗೆ ಕರೆದುಕೊಂಡು ಬಂದರು. ಎರಡೂ ಕಡೆ ಆ ವಿದ್ಯಾರ್ಥಿನಿಯರನ್ನು ನಿಲ್ಲಿಸಿ ಅವರ ಕೈಗಳಿಂದ ಪುಷ್ಪ ವೃಷ್ಟಿಯನ್ನು ಮಾಡಿಸಿ ಅಷ್ಟಕ್ಕೆ ಸಾಕಾಗಿತ್ತು. ಅದರ ಮುಂದೆ ಕಟ್ಟಡದ ಮುಂದೆ ಬಂದು ನನ್ನನ್ನು ನಿಲ್ಲಿಸಿ ಪಾದ ಪೂಜೆಗೆ ಮುಂದಾದರು. ಇವತ್ತು ನಮ್ಮಲ್ಲಿ ಆಧುನಿಕತೆಯ ಪ್ರಭಾವದಿಂದಾಗಿ ಈ ಭಾರತೀಯ ಸಂಸ್ಕೃತಿಯನ್ನು ನಾವು ಕಳೆದುಕೊಳ್ಳುವಂತಹ ಸಂದರ್ಭ ಇರಬೇಕಾದರೆ ಕ್ರಿಶ್ಚಿಯನ್ ಫಾದರ್ಗಳು ನಡೆಸುವಂತಹ ಈ ಸಂಸ್ಥೆಯಲ್ಲಿ ಮುರುಘಾಶರಣರನ್ನ ಪಾದ ಪೂಜೆ ಮಾಡ್ತಾರೆ ಅಂತಂದರೆ ಇಟ್ ಇಸ್ ಎ ವಂಡರ್ಫುಲ್ ಇವೆಂಟ್, ಅತ್ಯಂತ ವಿಸ್ಮಯಕಾರಿಯಾಗಿರುವಂಥ ಒಂದು ಸಂದರ್ಭ. ಆ ವಿದ್ಯಾರ್ಥಿನಿಯರಿಗೆ ಏನು ಗ್ರಾಮಾಂತರ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಮಹಿಳೆಯರು ಹೇಗೆ ಆರತಿಯನ್ನು ಮಾಡಿ ಆರತಿಯನ್ನು ಬೆಳಗಿ ಗುರು ಹಿರಿಯರನ್ನು ಸ್ವಾಗತಿಸುವಂಥ ಒಂದು ಪರಂಪರೆ, ಆ ಯುವತಿಯರ ಕೈಯಲ್ಲಿ ಆರತಿಗಳು, ಹೂವುಗಳು, ಇನ್ನೂ ಬೇರೆ ಬೇರೆ ಪರಿಕರಗಳು. ನಾನು ಆವಾಗ ಹೇಳಿದೆ ಇಟ್ ಇಸ್ ಸೋ ಟ್ರೆಡಿಷನಲ್ ವೆಲ್ಕಮ್ ಅಂತ ಹೇಳಿ, ಅತ್ಯಂತ ಸಂಪ್ರದಾಯಬದ್ಧವಾಗಿರುವಂಥ ಭಾರತೀಯ ಮೂಲವಾಗಿರುವಂತಹ ಸಂಪ್ರದಾಯದ ಮುಖಾಂತರವಾಗಿ ನೀವುಗಳು ಸ್ವಾಗತ ಮಾಡಿದಿರಿ ಎನ್ನುವಂಥ ಅಂತಹದನ್ನೆಲ್ಲ ಈ ಸಂಸ್ಥೆಯಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತಾ ಇದೆಯಲ್ಲ ಅನ್ನುವಂತಹದೇ ಒಂದು ವಿಶೇಷ ಅಂತ ಮತ್ತೊಮ್ಮೆ ಇಲ್ಲಿ ನಾವುಗಳು ಭಾವಿಸ್ಬೇಕಾಗಿದೆ. ಅಲ್ಲಿ ಮುಂದೆ ಕುರ್ಚಿಗಳನ್ನು ಹಾಕಿ ನಮ್ಮನ್ನೆಲ್ಲ ಕೂಡಿಸಿದರು. ಒಂದು ಪ್ರೇಯರ್ ಇದೆ ಸ್ವಾಮೀಜಿ, ಅದನ್ನ ಪೂರೈಸಿಕೊಂಡು ವೇದಿಕೆಗೆ ಹೋಗೋಣ ಅಂತ ಹೇಳಿದರು.
ಹೆಚ್ಚಾಗಿ ಎಲ್ಲ ಕಡೆ ಕ್ರಿಶ್ಚಿಯನ್ ಫಾದರ್ಗಳ ಬಾಯಲ್ಲಿ ಆ ಒಂದು ಬೈಬಲಿನ ಪರಮ ವಾಕ್ಯಗಳು ಬರ್ತಾ ಇದೆ, ಸಂದೇಶಗಳು ಹೊರವಂತ. ಬಹುತೇಕ ಅದು ಯಾವುದೋ ಒಂದು ಸ್ಟಾಂಜವನ್ನು ಇಲ್ಲಿ ಅವರು ಓದ್ತಾರೆ, ಪಠಿಸ್ತಾರೆ, ನಂತರದಲ್ಲಿ ನಾವು ವೇದಿಕೆಗೆ ಹೋಗ್ಬೋದು ಅಂತ ನೋಡಿದಾಗ ಅಲ್ಲಿನೂ ಮತ್ತೊಂದು ವಿಸ್ಮಯ. ದೇರ್ ವಾಸ್ ಸೆಕೆಂಡು ವಂಡರ್. ಏನಪ್ಪ ಅದು ಎರಡನೆಯ ವಿಸ್ಮಯ ಅಂತಂದರೆ, ನಮ್ಮ ಭಾರತೀಯ ಮೂಲ ಪುರುಷರಲ್ಲಿ ಒಬ್ಬರಾದ ಶಿವ ಮಹೇಶ ರುದ್ರ, ಆ ಒಂದು ರುದ್ರನ ಮಹೇಶನ ಶಿವನ ತಾಂಡವ ನೃತ್ಯವನ್ನು ಪಾರ್ವತಿ ಸಮೇತವಾಗಿ ಮಾಡುವಂಥ ಒಂದು ದೃಶ್ಯವನ್ನು ಅವರು ನಮಗೆ ತೋರಿಸಿದರು. ನಾವು ನಮ್ಮದೇ ಆಗಿರುವಂಥ ಯಾವುದಾದ್ರೂ ಸಂಸ್ಥೆಯಲ್ಲಿದ್ದೇವೋ ಅಥವಾ ಕ್ರಿಶ್ಚಿಯನ್ ಸಂಸ್ಥೆಯಲ್ಲಿದ್ದೇವೋ ಅನ್ನುವಂಥ ಒಂದು ಭಾವನೆ ಸಹಜವಾಗಿಯೇ ನಾವು ನಮ್ಮವರು ಆ ರೀತಿಯಾಗಿರುವಂಥ ಸಾಂಸ್ಕೃತಿಕ ಸಂದರ್ಭಗಳನ್ನು ತೋರಿಸೋದು ಮಾಡೋದು ವೆರಿ ಕಾಮನ್, ವೆರಿ ಜನರಲ್ ಇನ್. ಆದರೆ ಒಂದು ಕ್ರಿಶ್ಚಿಯನ್ ಸಂಸ್ಥೆಯಾಗಿದ್ದುಕೊಂಡು ಈ ರೀತಿಯಾಗಿ ಶಿವಪಾರ್ವತಿಯರ ನೃತ್ಯದ ಮುಖಾಂತರವಾಗಿ ಅತಿಥಿಗಳನ್ನು ಆಮಂತ್ರಣ ಮಾಡೋದಾಗಲಿ, ಪ್ರಾರ್ಥನೆ ಮಾಡೋದಾಗಲಿ, ನಿಜವಾಗಲೂ ನಿಮ್ಮ ಒಳಗಡೆ ಆ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ಜೀವಂತವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ವ್ಯಕ್ತಪಡಿಸ್ತೇವೆ. ಈ ಒಂದು ಸಭೆಗೆ ಒಂದು ವಿಷಯವನ್ನು ಕೊಟ್ಟಿದ್ದಾರೆ, ಕರುಣೆ ಮತ್ತು ನಿಸ್ವಾರ್ಥ ಸೇವೆ ಅನ್ನುವಂಥ. ನಾನು ಬಹುತೇಕ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿದೆ, ಅದರಂತೆ ಕ್ರಿಶ್ಚಿಯಾನಿಟಿಯನ್ನು ನಾನು ಅಧ್ಯಯನ ಮಾಡಿದೆ. ನೀವೆಲ್ಲರೂ ರೋಮ್ ನಗರಕ್ಕೆ ಹೋಗಿದ್ರೆಲ್ಲ ಗೊತ್ತಿಲ್ಲ ಇನ್ನು, ನಾನು ರೋಮ್ ನಗರಕ್ಕೆ ಹೋಗಿ ನಿಮ್ಮ ಪೋಪ್ ಇರುವಂಥ ಆ ಕಟ್ಟಡ ಆ ಬಾಗಿಲವರೆಗೂ ನಾನು ಹೋಗಿ ಬಂದಿದ್ದೀನಿ. ಆನಂತರದಲ್ಲಿ ಯೇಸು ಕ್ರಿಸ್ತರ ಆ ಜನ್ಮಭೂಮಿ ಯಾವುದು ಗೊತ್ತಾ? ಬೆತ್ಲೆಹೇಮ್, ಜೆರುಸಲಂ. ಯೇಸು ಕ್ರಿಸ್ತರ ಆ ಜನ್ಮಭೂಮಿಯನ್ನು ನಾನು ದರ್ಶನ ಮಾಡಿಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ಸಂತೋಷ ಅನ್ನಿಸ್ತು. ನಾನು ಅನೇಕ ಜನರನ್ನ ಕರ್ಕೊಂಡೋಗಿ ಇಸ್ರೇಲ್ಗೆ ಪ್ರವಾಸವನ್ನು ಮಾಡಿಸ. ಹೀಗೆ ನಾವು ನಮ್ಮ ಧರ್ಮವನ್ನು ಪ್ರೀತಿಸುತ್ತಾ ಪರ ಧರ್ಮವನ್ನು ಗೌರವಿಸುವಂಥ ಒಂದು ಸಂದರ್ಭವನ್ನು ಆಗಾಗ ನಾವು ತಂದುಕೋಬೇಕಾಗುತ್ತೆ. ಯಾವ ಧರ್ಮವು ಅಧರ್ಮಿಯಾಗಿ ನೀನು ನಡೆದುಕೋ ಅಂತ ಹೇಳುವುದಿಲ್ಲ. ಆದಷ್ಟು ನೀನು ಧರ್ಮದ ಜೊತೆಯಲ್ಲಿ ಸಾಗು. ಧರ್ಮ ಅಂತಂದರೆ ಭಾಳ ನಾವು ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ. ದ ವರ್ಡ್ ರಿಲಿಜನ್ ಫೋಕಸ್ ಆನ್ ಗುಡ್ನೆಸ್. ಓಕೆ, ಗುಡ್ನೆಸ್, ಒಳ್ಳೆಯತನ. ನನ್ನ ದೃಷ್ಟಿಯಲ್ಲಿ ಒಳ್ಳೆಯತನವೇ ಸರ್ವಶ್ರೇಷ್ಠವಾಗಿರುವಂತಹ ಧರ್ಮ. ಬಿ ಗುಡ್, ಡೂ ಗುಡ್. ನಾವು ಒಳ್ಳೆಯವರಾಗಿರೋಣ, ಒಳ್ಳೆಯದನ್ನು ಮಾಡೋಣ. ಯಾರು ಒಳ್ಳೆಯ ಆಲೋಚನೆಯನ್ನು ಮಾಡುತ್ತಾರೆ, ಒಳ್ಳೆಯ ವರ್ತನೆಗೆ ಒಳಗಡೆ ಆಗುತ್ತಾರೆ, ಅಂಥವರು ಒಳ್ಳೆಯತನದ ಹತ್ತಿರ ಇರುತ್ತಾರೆ. ದಟ್ ಗುಡ್ನೆಸ್ leads towards godliness. ದೇವರನ್ನು ಯಾರಾದರೂ ಕಾಣಬೇಕು, ಆಸ್ವಾದನೆ ಮಾಡಬೇಕು ಅನ್ನೋರು ಯಾವುದ್ರ ಮುಖಾಂತರವಾಗಿ goodness, which is a vayo media, you have to reach that point of godliness. ದೈವಿ ಭಾವನೆ, ದೈವಿ ದೇವರ ಹತ್ರ ಹೋಗಬೇಕು ಅಂತ ಅನ್ನೋದಾದರೆ
ಇಲ್ಲಿಂದ ಯಾವ ಮಾರ್ಗದಲ್ಲಿ ಹೋಗಬೇಕು? ದೇರ್ ಈಸ್ ಎ ಪರ್ಟಿಕ್ಯುಲರ್ ಪಾತ್ ವಿಚ್ ಈಸ್ ಕಾಲ್ಡ್ ಗುಡ್ನೆಸ್. ಆ ಒಳ್ಳೆಯತನ ಅನ್ನುವಂತಹದ್ದಿದೆಯಲ್ಲ, ಅದು ನಮ್ಮನ್ನು ದೈವೀ ಭಾವನೆ ಹತ್ತಿರ ಕರೆದುಕೊಂಡು ಹೋಗುತ್ತದೆ. ಹಾಗಾಗಿ ನಮಗೆ ಇವತ್ತು ಎಲ್ಲ ಧರ್ಮಗಳು ಒಳ್ಳೆಯತನದ ಬಗೆಗೆ ಒತ್ತಿ ಒತ್ತಿ ಹೇಳುತ್ತವೆ. ಯಾಕೆ ಇವತ್ತು ನಾವು ಒಳ್ಳೆಯತನದ ಬಗ್ಗೆ ಮತ್ತೆ ಮತ್ತೆ ಚಿಂತನೆಯನ್ನು ಮಾಡಬೇಕಾಗಿದೆ? ಆಧುನಿಕ ಮಾನವನ ಆಂತರದಲ್ಲಿ ಕೆಟ್ಟ ಆಲೋಚನೆ ಇದೆ, ಕೆಟ್ಟ ಆಲೋಚನೆ. ಅದು ನಮ್ಮನ್ನು ದುರ್ವರ್ತನೆಗೆ ಒಳಪಡಿಸುತ್ತದೆ, ದುರ್ಮಾರ್ಗದ ಕಡೆಗೆ ಕೊಂಡೊಯ್ಯುತ್ತದೆ. ಅದಕ್ಕೆ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಪ್ಯೂರಿಫೈ ಅವರ್ ಥಾಟ್ಸ್ ಆ್ಯಂಡ್ ಐಡಿಯಾಸ್ ಥ್ರೂ ಅವರ್ ರಿಲಿಜನ್ ಆರ್ ಯುವರ್ ರಿಲಿಜನ್. ಯಾವುದೇ ಧರ್ಮ ಆಗಿರ್ಬೋದು, ಎಲ್ಲ ಧರ್ಮಗಳು ಮಾನವನ ಕೆಟ್ಟ ಆಲೋಚನೆಯನ್ನು ಶುದ್ಧೀಕರಿಸುತ್ತವೆ. ರಿಲಿಜನ್ ಮೀನ್ಸ್ ಪ್ಯೂರಿಫಿಕೇಶನ್, ಶುದ್ಧೀಕರಣ. ಧಾರ್ಮೀಕರಣ ಅದು ಶುದ್ಧೀಕರಣ. ಅದು ನಮ್ಮ ಆಲೋಚನೆಗಳನ್ನು ವರ್ತನೆಗಳನ್ನು ಶುದ್ಧೀಕರಣ ಮಾಡುವಂಥ ಒಂದು ವ್ಯವಸ್ಥೆ ಅಂದರೆ ಧರ್ಮ. ಎಲ್ಲ ಧರ್ಮಗಳು ಹೀಗೆ ನಮಗೆ ಒಳಿತನ್ನು ಬೋಧಿಸುತ್ತವೆ. ಅದರಲ್ಲಿಯೂ ಈ ಜಗತ್ತಿಗೆ 2000 ವರ್ಷಕ್ಕಿಂತ ಮುನ್ನ ಯೇಸು ಕ್ರಿಸ್ತರು ಅವತರಿಸಿದರು. ಒಂದು ಕಡೆ ಗೌತಮ ಬುದ್ಧರು, ಮತ್ತೊಂದು ಕಡೆ ಪೈಗಂಬರರು, ಈ ನಡುವೆ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಅಂತಂದರೆ ಅವರು ಕರುಣಾಮಯಿಗಳು. ಇಲ್ಲಿ ಆಚರಣೆಗೊಳ್ತಾ ಇರುವಂಥ ಸಂತ ಅಲೋಸಿಯಸ್ ಗೊಂಜಾಂಗ, ಇವರು 24 ವರ್ಷಗಳಲ್ಲಿಯೇ ಪರಮ ಕರುಣೆಗೆ ಒಳಗಡೆಯಾಗಿ ನಿಸ್ವಾರ್ಥ ಬದುಕನ್ನು ಅವರು ನಡೆಸ್ತಾರೆ ಅನ್ನೋದಾದರೆ ಇದು ಯಾರ ಪ್ರಭಾವ? ಇದು ಯಾವ ದಾರ್ಶನಿಕರ ಪ್ರಭಾವ ಇದು ಅನ್ನುವಂತಹದನ್ನು ಇಲ್ಲಿ ನಾವು ಚಿಂತನೆ ಮಾಡಬೇಕು. ಯೇಸುಕ್ರಿಸ್ತರು ಅನ್ನುವಂತಹ ಒಬ್ಬ ಮಾನವ ಮಹಾದೇವ, ದೇವ ಮಾನವ, 2000 ವರ್ಷಗಳಿಗಿಂತ ಮುನ್ನ ಈ ಲೋಕಕ್ಕೆ ಬಂದು ಜನರಿಗೆಲ್ಲ ಅವರು ಯಾವುದನ್ನು ಬೋಧಿಸಿದರು? ಪ್ರೀತಿಯನ್ನು ಬೋಧಿಸಿದರು. ಎಲ್ಲರೂ ಜಾತಿ ಜಾತಿಯನ್ನು ಜಾತಿಯನ್ನು ಪ್ರೀತಿಸ್ತಾರೆ, ಧರ್ಮದವ್ರ ಧರ್ಮವನ್ನು ಪ್ರೀತಿಸ್ತಾರೆ, ಬಂಧು ಬಾಂಧವರನ್ನು ಪ್ರೀತಿಸ್ಕೊಳ್ತಾರೆ. ಆದರೆ ಯೇಸುಕ್ರಿಸ್ತರ ಪ್ರೀತಿ ಅದು ಜಾಗತಿಕ ಪ್ರೀತಿ, ಯೂನಿವರ್ಸಲ್ ಲವ್. ಯಾಕೆ ಯೇಸುಕ್ರಿಸ್ತರ ಆ ಬೋಧನೆಯಲ್ಲಿ ವಿಶ್ವ ಪ್ರೀತಿ ಅಡಗಿದೆ? ಅವರು ಹೇಳುವಂಥದ್ದು, ನೀವು ನಿಮ್ಮ ಶತ್ರುವನ್ನು ಪ್ರೀತಿಸಿ, ಯು ಲವ್ ಯುವರ್ ಎನಿಮಿ ಟೂ. ನೋಡಿ, ಜಗತ್ತಿಗೆ ವೈರಿಗಳನ್ನು ಪ್ರೀತಿಸಬೇಕು, ಶತ್ರುಗಳನ್ನು ನೀನು ಪ್ರೀತಿಸಬೇಕು ಅಂತ ಹೇಳಿದಂಥ ಧರ್ಮ ಯಾವುದಾದ್ರೂ ಇದ್ದರೆ ಅದು ಕ್ರಿಶ್ಚಿಯನ್ ಧರ್ಮ ಅಂತ ನಾವು ಹೇಳಬೇಕಾಗುತ್ತೆ. ಇಂತಹ ಮಾನವ ಪ್ರೀತಿಯನ್ನು ಪ್ರತಿಪಾದನೆ ಮಾಡಿದವರು ಯೇಸು ಕ್ರಿಸ್ತರು ಅನ್ನುವಂಥದ್ದು. ಅವರ ಪ್ರಭಾವ ಬಹಳ ಬಹಳ ಜನರ ಮೇಲೆ ಉಂಟಾಗಿದೆ. ಒಬ್ಬ ದೊರೆ, ಎಡ್ವರ್ಡ್ ಅನ್ನುವಂಥ ಒಬ್ಬ ದೊರೆ, ಆಗಿನ ಕಾಲದಲ್ಲಿ
ಬಹಳ ಜನ ದೊರೆಗಳು ರಾಜ ಮಹಾರಾಜರ ಹತ್ತಿರ ಒಬ್ಬೊಬ್ಬ ಧಾರ್ಮಿಕ ಗುರುಗಳು ಇರ್ತಾ ಇದ್ರು. ಅಲೆಕ್ಸಾಂಡರ್ ಹತ್ರ ಅರಿಸ್ಟಾಟಲ್ ಇದ್ದ. ನಮ್ಮ ಚಿತ್ರದುರ್ಗದ ಇತಿಹಾಸಕ್ಕೆ ಬಂದಾಗ ಭರಮಣ್ಣ ನಾಯಕರಿಗೆ ಆಶೀರ್ವಾದವನ್ನು ಮುರುಗಿಯ ಶಾಂತಿವೀರ ಸ್ವಾಮೀಜಿಯವರು ಮಾಡಿದ್ರು. ಭಾಳ ಚಿಕ್ಕ ವಯಸ್ಸಿನಲ್ಲಿ ಅವರು ದನ ಕಾಯುವಂತಹ ವ್ಯಕ್ತಿಗೆ ದನಗಾಯಿಗೆ ಆಶೀರ್ವಾದ. ಎಲ್ಲ ರಾಜ ಮಹಾರಾಜರು ಒಬ್ಬ ಧರ್ಮೋಪದೇಶವನ್ನು ಕೇಳಬೇಕು, ನೀತಿಯ ಮಾತುಗಳನ್ನು ಕೇಳಬೇಕು. ಹಾಗೆ ಎಡ್ವರ್ಡ್ ಅವರ ಹತ್ತಿರವೂ ಕೂಡ ಒಬ್ಬ ಗುರುಗಳಿರಲಿ. ಈಗೆಲ್ಲ ಮಕ್ಕಳು ಏನು ವಾಟ್ ಡು ಯು ವಾಂಟ್ ಟು ಬಿ ಅಂತ ಕೇಳಿದರೆ ನಾನು ಐ ವುಡ್ ಲೈಕ್ ಟು ಬಿಕಮ್ ಎ ಡಾಕ್ಟರ್, ಎಂಜಿನಿಯರ್, ಪೈಲಟ್ ಎಕ್ಸೆಟ್ರಾ ಹೇಳ್ತಾರೆ. ಹಾಗೆ ಆ ಎಡ್ವರ್ಡ್ ದೊರೆ ಒಂದು ವಿಚಾರವನ್ನು ಗುರುಗಳ ಹತ್ರ ಹೇಳ್ತಾರೆ, ನಾನು ಯೇಸು ಕ್ರಿಸ್ತನಾಗಬೇಕಂತ ಇದ್ದೇನೆ. ವಾಟ್ ಎ ಗ್ರೇಟ್ ಕ್ವಶನ್. ನಾನು ಯೇಸು ಕ್ರಿಸ್ತನಾಗಬೇಕೆಂದು ಇದ್ದೇನೆ, ಏಕೆ ಆಗಬೇಕೆನ್ನುತ್ತೇನೆ. ಹೌದಾ? ನೀನು ಯೇಸು ಸ್ವಾಮಿ ಅಂತ ಆಗಬೇಕಾ? ನೋಡಿ, ಹೌದು ಗುರುಜಿ, ಆಲೋಚನೆಯೂ ಭಾಳ ದೊಡ್ಡದಿದೆ, ಬಟ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎಫರ್ಟ್. ಹೊಂದ್ಕೊಂಡಂಗೆ ಆಗಬೇಕು ಅನ್ನೋದಾದರೆ ಸಾಧನೆ ಭಾಳ ಬೇಕಲ್ಲ. ಓ, ನೀನು ಯೇಸು ಕ್ರಿಸ್ತನಾಗಲು ಹೊರಟಿದೀಯಾ? ಹಿಂಗೆ ಅವರಿಬ್ಬರ ನಡುವೆ ಒಂದು ಮುಖಾಮುಖಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಒಂದೆರಡು ನಿಮಿಷ ಬಿಟ್ಟು ಆ ಗುರು ಎಡ್ವರ್ಡ್ ಆ ದೊರೆಯ ಮುಖಕ್ಕೆ ಒಂದೇಟು ಜೋರಾಗಿ ಬದ್ದು ಬಿಡ್ತಾನೆ. ದೊರೆ ತಡವರಿಸ್ಕೊತಾನೆ, ಕಕ್ಕಾವಿಕ್ಕಿ ಆಗ್ತಾನೆ. ಏನು, ನಾನು ದೊರೆ, ರಾಜ್ಯವನ್ನು ಆಳುವಂಥ ಒಬ್ಬ ಅರಸು ಮಹಾರಾಜ, ನನ್ನ ಕಪಾಳಕ್ಕೆ ನೀವು ಬಿಗಿಯುತ್ತೀರಾ, ಒಡೆಯುತ್ತೀರಾ? ನಿಮಗೆ ಅದೆಷ್ಟು ಧೈರ್ಯ? ಭಟರಿಗೆ ಆಜ್ಞೆ ಮಾಡುತ್ತಾನೆ ರಾಜ. ರಾಜ ಪ್ರತ್ಯಕ್ಷ ದೇವತಾ ಅಂತೇಳಿ ಪೂಜೆಗೊಳ್ಳುವಂಥ ಸಂದರ್ಭ ಇರಬೇಕಾದ್ರೆ ಈ ಗುರು ನನ್ನ ಕೆನ್ನೆಗೆ ಬಾರಿಸುತ್ತಾನೆ. ಇವನನ್ನು ಆದಷ್ಟು ಬೇಗನೆ ಜೈಲಿಗೆ ಅಟ್ಟಿರಿ ಅಂತೇಳಿ ಆರ್ಡರ್ ಮಾಡ್ತಾ ಇರುವಂಥ ಸಂದರ್ಭ. ಜಸ್ಟ್ ವೈಟ್ ಮಹಾರಾಜ, ಸ್ವಲ್ಪ ತಡೀರಿ, ಸ್ವಲ್ಪ ತಡೀರಿ. ಯಾಕೆ ನನಗೆ ತಡೀರಿಬೇಕಂತ ಹೇಳ್ತಾ ಇದೀಯ ನೀನು? ಓ, ಕೆಲವೇ ಕ್ಷಣಗಳ ಹಿಂದೆ ನೀವು ಯೇಸು ಕ್ರಿಸ್ತರಾಗಬೇಕು ಅಂತ ಹೇಳ್ತಾ ಇದ್ದೀರಾ? ಒಂದೇ ಒಂದು ಒಡೆತಕ್ಕೆ ಏಟು ಕೊಟ್ಟದಕ್ಕೆ ನನ್ನ ಮೇಲೆ ನೀನು ಕ್ರಮ ತಗೋಬೇಕು ಅಂತ ಹೇಳ್ತಾ ಇದೀಯಾ? ಹೌ ಟು ಬಿಕಮ್ ಜೀಸಸ್, ಇಟ್ ಈಸ್ ನಾಟ್ ಎ ಸಿಂಪಲ್ ವೇ, ಸಿಂಪಲ್ ಎಫರ್ಟ್. ಒಂದು ಕಪಾಳಕ್ಕೆ ಒಂದು ಏಟು ಕೊಟ್ಟಿದ್ದಕ್ಕೆ ಇಷ್ಟೊಂದು ಸಿಟ್ಟು ಬಂತು, ಕೋಪ ಬಂತು, ಮತ್ತೇನೋ ಬಂತು. ತಡಿ ರಾಜೇಂದ್ರ, ನೀನು ಯೇಸು ಸ್ವಾಮಿ ಆಗಲಿಕ್ಕೆ ಹೊರಟಿದೀಯ ನೀನು? ಒಂದೇಟು ಕೊಟ್ಟಿದ್ದಕ್ಕೆ ಇಷ್ಟೊಂದು ಕೋಪ ತಾಪ? ಯೇಸು ಸ್ವಾಮಿ ಹೆಂಗೆ ದೊಡ್ಡವರಾದರು? ಅಗ್ನ ಜನ, ಮತಾಂಧ ಜನ, ಅವ್ರಿಗೆ ಬೈದರು, ನಿಂದೆಯನ್ನು ಮಾಡಿದರು, ಮಾತ್ರವಲ್ಲ ಪರಿವರ್ತನೆಯ ಹೆಜ್ಜೆಗಳನ್ನು ಪ್ರತಿಪಾದನೆ ಮಾಡಿದಕ್ಕೋಸ್ಕರವಾಗಿ ಧರ್ಮ ವಿರೋಧಿಯಾಗಿರುವಂಥ ನಿರ್ಣಯಗಳನ್ನು ನೀವು ಹೇಳ್ತಾ ಇದ್ದೀರಾ, ನೀವು ತೆಗೆದುಕೊಳ್ತಾ ಇದ್ದೀರಾ, ಸಂದೇಶಗಳನ್ನು ರವಾನಿಸ್ತಾ ಇದ್ದೀರಾ ಅಂತೇಳಿ ಅವರ ಹೆಗಲ ಮೇಲೇ ಶಿಲುಬೆಯನ್ನು ಒರೆಸಿಬಿಟ್ಟು ಆ ಬೆಟ್ಟದ ಮೇಲಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಆ ಶಿಲುಬೆಯನ್ನು ನಿಲ್ಲಿಸಿ ಕೈಕಾಲುಗಳಿಗೆ ಮೊಳೆಯನ್ನು ಬಡಿದು ಚಿತ್ರಹಿಂಸೆಯನ್ನು ಕೊಟ್ಟು ಸಾಯಿಸ್ತಾ ಇರುವಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತರ ಆ ಬೆಟ್ಟದ ಮೇಲಿನ ಉಪದೇಶ
ಬೆಳಕು ಹರಿಯುವುದರ ಒಳಗಡೆಯಾಗಿ ಜಾಗತಿಕ ಮಟ್ಟದ ಸಂತರಾದರು, ದಾರ್ಶನಿಕರಾದರು ಯೇಸು ಕ್ರಿಸ್ತರು. ಮತಾಂಧರು ನೀಡಿದಂತಹ ಆ ನೋವು, ಹಿಂಸೆ, ಅದೆಲ್ಲವನ್ನು ಸಹಿಸಿಕೊಂಡು, ಓ ದೇವರೇ, ಇವರು ಅಜ್ಞರಿದ್ದಾರೆ, ಮತಾಂಧರು ಇದ್ದಾರೆ, ನಾವು ಏನನ್ನು ಮಾಡ್ತೇವೆ ಅನ್ನುವಂಥ ಪ್ರಜ್ಞೆಯೂ ಕೂಡ ಇವರಲ್ಲಿ ಇಲ್ಲ, ಇಂಥವರನ್ನು ನೀನು ಕ್ಷಮಿಸು. ನೋಡಿ ಯೇಸುಕ್ರಿಸ್ತರ ಪ್ರಾರ್ಥನೆ, ಯೇಸುಕ್ರಿಸ್ತರ ಆಂತರ್ಯದ ನಿವೇದನೆ ಏನು ಅಂತಂದರೆ, ಅಜ್ಞ ಜನರನ್ನು, ಮತಾಂಧರನ್ನು ನೀನು ಕ್ಷಮಿಸು ದೇವರೇ. ಜಗತ್ತಿನಲ್ಲಿ ಯಾರಾದರೂ ಹೀಗೆ ಪ್ರಾರ್ಥನೆಯನ್ನು ಮಾಡಿದ್ದಾರಾ? ಯೇಸುಕ್ರಿಸ್ತರ ಈ ರೀತಿಯಾಗಿರುವಂಥ ಮಾನವ ಪ್ರೀತಿ, ವೈರಿಯನ್ನು ಶತ್ರುವನ್ನು ಮೊಳೆ ಹೊಡೆದವನಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನುವಂಥ ಹೃದಯ ವೈಶಾಲ್ಯ ಎಷ್ಟು ಜನಗಳಿಗೆ ಬರಲಿಕ್ಕೆ ಸಾಧ್ಯ ಇದೆ ಹೇಳಿ ನೋಡಿ. ದಿನ ಬೆಳಗಾದರೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಕೋರ್ಟುಗಳಲ್ಲಿ ನೋಡ್ತಾ ಇದ್ದೀವಿ, ಯಕಶ್ಚಿತ ಮಾತುಗಳಿಗೋಸ್ಕರವಾಗಿ ದೊಡ್ಡ ದೊಡ್ಡ ಮಾರಾಮಾರಿಗಳು ಇವತ್ತಾಗ್ತಾ ಇದ್ದಾವೆ. ಒಂದು ಕಡೆ ಮತಾಂಧತೆ, ಮತ್ತೊಂದು ಕಡೆ ಕೋಮು ಭಾವನೆ, ಈ ರೀತಿಯಾಗಿರುವಂಥ ಸಂಘರ್ಷ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಧರ್ಮದ ನಿಜವಾದ ವಾರಸುದಾರರು ಆಗುವುದಾದರೆ ನಮ್ಮ ಒಳಗಡೆ ಮಾನವ ಪ್ರೀತಿ ಅನ್ನುವಂತಹ ಜಾಗೃತವಾಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾನು ಆರಂಭದಲ್ಲಿ ಹೇಳಿದೆ, ಮಾನವೀಯತೆಯ ಬೋಧನೆಯನ್ನು ಈ ಜಗತ್ತಿಗೆ ಮಾಡಿದವರು ಗೌತಮ ಬುದ್ಧರು, ಜಾಗತಿಕ ಪ್ರೀತಿಯನ್ನು ಬೋಧಿಸಿದವರು ಯೇಸು ಕ್ರಿಸ್ತರು, ಕರ್ತವ್ಯ ಪ್ರಜ್ಞೆಯನ್ನು ಪ್ರತಿಪಾದನೆ ಮಾಡಿದವರು ಪೈಗಂಬರರು. ಧರ್ಮ ಬೇಕು, ಅದು ಅಧರ್ಮ ಆಗಬಾರ್ದು, ಮೌಢ್ಯ ಪ್ರಧಾನವಾಗಿರುವಂಥ ಧರ್ಮ ಆಗಬಾರ್ದು, ದಯವೇ ಮೂಲ ಧರ್ಮ ಆಗಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು 900 ವರ್ಷಗಳ ಹಿಂದೆ ಬಸವಾದಿ ಶರಣರು ಆ ರೀತಿಯಾಗಿರುವಂಥ ಸಂದೇಶವನ್ನು ಈ ಜಗತ್ತಿಗೆ ಸಾರಿ ಸಾರಿ ಹೋಗಿದ್ದಾರೆ. ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧೀಜಿಯವರು, ಮಹಾವೀರರು ಮಾತ್ರವಲ್ಲದೆ ಗುರುನಾನಕರು ಮೊದಲಾಗಿ ಎಲ್ಲರೂ ನಮಗೆಲ್ಲ ಒಂದು ಸನ್ಮಾರ್ಗವನ್ನು ಅವರು ತೋರಿಸಿ ಹೋಗಿದ್ದಾರೆ, ಸತ್ ಪಥವನ್ನು ಅವರು ತೋರಿಸಿ ಹೋಗಿದ್ದಾರೆ. ಯೇಸು ಕ್ರಿಸ್ತರ ಈ ರೀತಿಯಾಗಿರುವಂಥ ಒಂದು ಕರುಣೆ, ಒಂದು ನಿಸ್ವಾರ್ಥ ಭಾವನೆ. ಸಂತ ಅಲೋಸಿಯಸ್ ಅವರಲ್ಲಿ ಪ್ರಭಾವವನ್ನು ಮೂಡಿಸಿದೆ ಅನ್ನುವಂಥ 24 ವರ್ಷದಲ್ಲಿಯೇ ಎಂಥ ಒಂದು ತ್ಯಾಗವನ್ನು ಮಾಡುವಂಥ, ರೋಗಿಗಳ ಸೇವೆಯನ್ನು ಮಾಡುವಂಥ, ದೇವರ ಸೇವೆ ಮಾಡೋರು ನಮ್ಮ ದೇಶದಲ್ಲಿ ಲಕ್ಷೋಪಲಕ್ಷ ಜನರಿದ್ದಾರೆ, ಆದರೆ ಮಾನವ ಸೇವೆ ಮಾಡ್ತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ ಇದೆ. ಇವತ್ತು ನಮಗೆ ಬೇಕಾಗಿರುವಂತಹದು ಮಾನವ ಸೇವೆಯೇ, ದೇವರ ಸೇವೆ, ಈಶ ಸೇವೆ ಅನ್ನುವಂಥ ಒಂದು ಭಾವನೆಯನ್ನು ನಾವು ಬಿತ್ತಬೇಕಾಗಿದೆ. ಅಬಲರು, ಅಮಾಯಕರು, ಶೋಷಿತರು, ನೋವನ್ನು ಉಂಡು ಜೀವನವನ್ನು ಮಾಡ್ತಕ್ಕಂಥವರು, ಅದರಲ್ಲಿ ರೋಗಿಗಳು, ನೋಡಿ ಈ ಒಂದು ಧರ್ಮ ಜಗತ್ತಿಗೆ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೊಡುಗೆಯಾಗಿ ಕೊಟ್ಟಿದೆ. ಒಂದು ಕಡೆ ಈ ರೀತಿಯಾಗಿರುವಂಥ ಅಲೋಸಿಯಸ್ ಅವರು, ಮತ್ತೊಂದು ಕಡೆ ಮದರ್ ತೆರೆಸಾರವರು, ನಮ್ಮ ದೇಶದಲ್ಲಿಯೇ ಹುಟ್ಟಿ ಕುಷ್ಠರೋಗಿಗಳ ಸೇವೆಯನ್ನು ಮಾಡಿ ರೋಗಿಗಳಲ್ಲಿಯೇ ದೇವರನ್ನು ಕಾಣುವಂಥ ವಿಶಾಲ ಭಾವನೆಯನ್ನು ತೋರಿ ಅವರ
ನಿಧನ ನಂತರದಲ್ಲಿ ರೋಮ್ ನಗರದಲ್ಲಿ ಎಲ್ಲ ಫಾದರು ಬಿಷಪ್ಗಳು ಪೋಪುಗಳೆಲ್ಲ ಸೇರಿಬಿಟ್ಟು ಅವರಿಗೆ ಸಂತ ಪದವಿಯನ್ನು ಕೊಟ್ಟರು. ಯಾವ ಕರೆಕ್ಟ್ ಸರ್? ಈಗೊಂದು 16 ವರ್ಷಗಳ ಹಿಂದೆ ಸಂತ ಪದವಿಯನ್ನು ಕೊಟ್ಟರು ಅನ್ನುವಂಥ. ಯಾಕೆ ಅಂತಂದರೆ ರೋಗಿಗಳ ಸೇವೆಯೇ ಈಶನ ಸೇವೆ, ಕ್ರಿಸ್ತರ ಸೇವೆ ಅಂತೇಳಿ ಭಾವನೆ ಮಾಡಿಕೊಂಡು ಅಷ್ಟೊಂದು ಎತ್ತರಕ್ಕೆ ಅವರು ಬೆಳೀತಾ ಬೆಳೀತಾ ಹೋದರು ಅನ್ನುವಂಥ. ಹಾಗಾಗಿ ಈ ಸಂತರು ಕೂಡ ಅವರಲ್ಲಿ ನಿಸ್ವಾರ್ಥ ಭಾವನೆ, ಒಂದು ಹಂತದಲ್ಲಿ ಕಾರುಣ್ಯ. ಬಸವಣ್ಣನವರು ಕೂಡ ಜೀವ ಕಾರುಣ್ಯ ಅನ್ನುವಂಥ ಶಬ್ದವನ್ನು ಅವರು ಬಳಸಿ, ಜೀವ ಕಾರುಣ್ಯ, ಜೀವಪರವಾದ, ಜನಪರವಾದ ಪ್ರೀತಿಯನ್ನು ಇಟ್ಟುಕೊಂಡು ಅವರು ಜೀವನವನ್ನು ಸಾಗಿಸಿದ್ದಾರೆ. ಅವರು ಈ ಜಗತ್ತಿಗೆ ಬಂದು ಹೋಗಿ 400 ವರ್ಷಗಳು ಸಂದಿವೆ. ಅಂತಹ ಸಂತರನ್ನು ನಾವುಗಳು ನೆನಪು ಮಾಡಿಕೊಳ್ಳುತ್ತಾ ಅದೇ ಹಾದಿಯಲ್ಲಿ ನಾವುಗಳು ಕ್ರಮಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಕೆಟ್ಟವರು ಯಾವತ್ತಿಗೂ ಆದರ್ಶ ಆಗಲಿಕ್ಕೆ ಸಾಧ್ಯವಿಲ್ಲ. ಆದರ್ಶವಂತರನ್ನೇ ನಾವು ಇವತ್ತು ಯುವ ಜನತೆಗೆ ತೋರಿಸ್ಬೇಕಾಗಿದೆ. ಇವರೇ ನಿಮ್ಮ ವ್ಯಕ್ತಿಗಳು. ಇವರ ಹಾದಿಯಲ್ಲಿ ನಾವೆಲ್ಲರೂ ಹೋದರೆ ನಮ್ಮ ಬದುಕಿನಲ್ಲಿ ಧನ್ಯತಾ ಭಾವನೆ, ಸಂತೃಪ್ತಿಯನ್ನು ನಾವುಗಳು ಕಾಣಬಹುದು ಅನ್ನುವಂಥದ್ದನ್ನು ಅವರು ನಡೆದ ಹಾದಿಯಲ್ಲಿ ಕ್ರಮಿಸುವುದರ ಮುಖಾಂತರವಾಗಿ ನಾವೆಲ್ಲರೂ ಆ ದಿಸೆಯಲ್ಲಿ ಚಿಂತನೆಯನ್ನು ಮಾಡಬೇಕಾಗಿದೆ, ಆಲೋಚನೆಯನ್ನು ಮಾಡಬೇಕಾಗಿದೆ. ಇವತ್ತಿನ ವಿದ್ಯಾರ್ಥಿಗಳಿಗೆ, ಯುವಜನತೆಗೆ ಇಂಥ ರೋಲ್ ಮಾಡೆಲ್ಗಳು ಇವತ್ತು ಬೇಕಾಗಿದೆ. ಇವ್ರನ್ನ ಮಾದರಿಯನ್ನಾಗಿ ನಮ್ಮ ಯುವ ಜನಾಂಗ ಇಟ್ಕೋಬೇಕಾಗಿದೆ. ಸ್ವಾಮಿ ವಿವೇಕಾನಂದರಂಥವ್ರನ್ನು, ಅನೇಕ ವಿಧವಾಗಿರುವಂಥ ದಾರ್ಶನಿಕರಿದ್ದಾರೆ. ಅಂಥವರ ಹಾದಿಯಲ್ಲಿ ನಾವು ನಡೆದು ನಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳೋಣ ಅನ್ನುವಂಥ ಚಿಂತನೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡ್ಬಿಟ್ಟು ಇದೊಂದು ಸಮಾರಂಭದ ಮುಖಾಂತರವಾಗಿ ಅವರೊಂದು ಪ್ರೀತಿಯ ಮಳೆಯನ್ನೇ ಕರೆದಿದ್ದಾರೆ. ನನಗೆ ಇದು ಯಾವುದೋ ಒಂದು ಅಲೋಸಿಯಸ್ ರತ್ನ ಅವಾರ್ಡ್ ಅಂತ ಇದರಾಗಿದೆ. ಯಾರು ಬೇರೆಯವ್ರಿಗೆ ಯಾರಿಗಾರು ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ನನಗೆ ಕೊಟ್ಟು ನಾನು ಕೂಡ ಎಲ್ಲ ದಾರ್ಶನಿಕರನ್ನು ಅಧ್ಯಯನ ಮಾಡಿದ್ದೇನೆ. ಅವರ ಹಾದಿಯಲ್ಲಿ ನಡೆಯುವಂಥ ಪ್ರಯತ್ನವನ್ನು ಇನ್ನೂ ಕೂಡ ಮುಂದುವರಿಸ್ಕೊಂಡು ನಾವೆಲ್ಲರೂ ಸೇರಿ ಮಾಡಿಕೊಂಡು ಹೋಗಬೇಕಾಗಿದೆ. ನೀವು ಕೊಟ್ಟಿರುವಂತಹ ಆ ಒಂದು ಪ್ರಶಸ್ತಿ ಎಲ್ಲ ದಾರ್ಶನಿಕರಿಗೆ ಸಲ್ಲುತ್ತದೆ, ಸಲ್ಲಿಸೋಣ ಅನ್ನುವಂಥ ಒಂದು ವಿಚಾರವನ್ನು ಈ ಮುಖಾಂತರವಾಗಿ ವ್ಯಕ್ತಪಡಿಸುತ್ತಾ ನಿಮ್ಮೆಲ್ಲರಿಗೆ ಶುಭವಾಗಲಿ ಅಂತ ಹಾರೈಸುತ್ತಾ ಈ ಚಿಂತನೆಗಳನ್ನು ಮುಗಿಸೋಣ. ಶರಣಾಗ್ತೀನಿ.